ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕೃಷಿಯನ್ನು ಲಾಭದಾಯಕವಾಗಿ ಮಾಡುವಲ್ಲಿ ಮಣ್ಣಿನ ಆರೋಗ್ಯ ಪ್ರಮುಖ ಪಾತ್ರ ವಹಿಸುತ್ತದೆ. ಫಲವತ್ತಾದ ಮಣ್ಣು ಬೆಳೆಗಳಿಗೆ ಬೇಕಾದ ಎಲ್ಲಾ 16 ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುತ್ತದೆ. ಮಣ್ಣುಗಳ ಗುಣಧರ್ಮಗಳಲ್ಲಿ ಹಾಗೂ ಫಲವತ್ತತೆಯಲ್ಲಿ ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನತೆ ಇರುತ್ತದೆ. ಹಾಗೂ ಅವೈಜ್ಞಾನಿಕ ಕೃಷಿಯಿಂದಲೂ ಮಣ್ಣು ತನ್ನ ಸತ್ವವನ್ನು ಕಳೆದುಕೊಂಡಿರುತ್ತದೆ. ಇದನ್ನು ಸರಿದೂಗಿಸಲು ಕಾಲಕಾಲಕ್ಕೆ ಮಣ್ಣಿನ ಆರೋಗ್ಯವನ್ನು ತಿಳಿಯಲು ಮಣ್ಣು ಪರೀಕ್ಷೆ ಅತ್ಯಗತ್ಯವಾಗಿರುತ್ತದೆ. ಮಣ್ಣು ಪರೀಕ್ಷೆ ಆಧರಿಸಿ ರಸಗೊಬ್ಬರ ಬಳಸುವ ಬಗ್ಗೆ ರೈತರಿಗೆ ಅರಿವು ಮೂಡಿಸಲು ಹಾಗೂ ಅನುಕೂಲ ಕಲ್ಪಿಸಲೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಮಣ್ಣು ಆರೋಗ್ಯ ಚೀಟಿಯನ್ನು ಜಾರಿಗೆ ತಂದಿದೆ. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಪ್ರತಿಯೊಬ್ಬ ರೈತನಿಗೂ ಅವನ ಭೂಮಿಯ ಮಣ್ಣಿನ ಆರೋಗ್ಯದ ಚೀಟಿಯನ್ನು ಕೊಟ್ಟಿದೆ. ತಾವು ನೋಡಬಹುದು, ಈ ಒಂದು ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ ಮಣ್ಣಿನ 12 ವಿವಿಧ ಗುಣಲಕ್ಷಣಗಳ ಒಂದು ಮಾಹಿತಿಯನ್ನು ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸಿಕೊಳ್ಳುವುದರಿಂದ ರೈತರು ತಮ್ಮ ಉತ್ಪಾದನೆಯನ್ನು ಹೆಚ್ಚು ಮಾಡಿಕೊಳ್ಬಹುದು ಹಾಗೂ ಬೆಳೆಯುವ ಖರ್ಚನ್ನು ಕಡಿಮೆ ಮಾಡಿಕೊಳ್ಬಹುದು. ಈ ಮೂಲಕ ತಾವು ಹೆಚ್ಚು ಲಾಭ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಇದರೊಳಗೆ ಮುಖ್ಯವಾಗಿ ಮಣ್ಣಿನ ರಸಸಾರ, ಮಣ್ಣಿನಲ್ಲಿರುವ ಸಾವಯವ ಇಂಗಾಲದ ಪ್ರಮಾಣ, ಮಣ್ಣಿನಲ್ಲಿರುವಂತಹ ಲಘು ಪೋಷಕಾಂಶಗಳ ಲಭ್ಯತೆ, ಹಾಗೆಯೇ ಮುಖ್ಯ ಪೋಷಕಾಂಶಗಳ ಲಭ್ಯತೆಯನ್ನು ಕೂಡ ಇಲ್ಲಿ ವಿವರವಾಗಿ ಕೊಡಲಾಗಿದೆ. ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು ಲಘು ಪೋಷಕಾಂಶಗಳು, ಬಹಳಷ್ಟು ಲಘು ಪೋಷಕಾಂಶಗಳು ನಾವು ಕೊರತೆ ಇರುವುದನ್ನು ಕಾಣಬಹುದು. ಈ ರೀತಿ ಕೊರತೆ ಇದ್ದಾಗ ನಾವು ಈ ಒಂದು ಅತ್ಯಂತ ಕಡಿಮೆ ಖರ್ಚಿನಲ್ಲಿಯೂ ಕೂಡ ಈ ಲಘು ಪೋಷಕಾಂಶಗಳನ್ನು ಒದಗಿಸುವ ಸಾಧ್ಯತೆ ಇದೆ. ಇದನ್ನು ಒದಗಿಸಿದಾಗ ಬೆಳೆಯಲ್ಲಿ 25-30%ವರೆಗೂ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಶಕ್ಯತೆ ಇದೆ. ಇನ್ನು ರಸಸಾರದ ಹೆಚ್ಚು ಅಥವಾ ಕಡಿಮೆ ಇದ್ದಲ್ಲಿ ಈ ರಸಸಾರದ ಪಿ ಎಚ್ಅನ್ನು ನಾವು ಸರಿಪಡಿಸುವ ಮೂಲಕ ಮಣ್ಣಿನ ಆರೋಗ್ಯದ ಒಂದು ಸುಧಾರಣೆ ಮಾಡಬಹುದು. ಆ ಮೂಲಕ ಎಲ್ಲ ಪೋಷಕಾಂಶಗಳ ಲಭ್ಯತೆಯನ್ನು ಜೊತೆಗೆ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಕೂಡ ನಾವು ಸುಧಾರಣೆ ಮಾಡಬಹುದು. ಈ ರೀತಿ ನಾವು ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಜೊತೆಗೆ ಮಣ್ಣಿನ ರಸಸಾರ ಮತ್ತು ಇಂಗಾಲದ ಪ್ರಮಾಣವನ್ನು ನಿರ್ವಹಣೆ ಮಾಡುವ ಮೂಲಕ ಒಂದು ಈ ಮಣ್ಣಿನ ಆರೋಗ್ಯ ಚೀಟಿಯ ಒಂದು ಉತ್ತಮವಾದಂಥ ಒಂದು ಪರಿಣಾಮವನ್ನು ಪಡೆಯಬಹುದು. ತಮಗೆ ಇದರೊಳಗಿರುವಂಥ ಮಾಹಿತಿ ಸರಿಯಾಗಿ ಅರ್ಥವಾಗಿಲ್ಲ ಅಂತಂದರೆ ಹತ್ತಿರದಲ್ಲಿರುವ ಒಂದು ಕೃಷಿ ಅಧಿಕಾರಿಗಳನ್ನು ಅಥವಾ ತೋಟಗಾರಿಕಾ ಅಧಿಕಾರಿಗಳನ್ನು ಇಲ್ಲವೇ ಕೃಷಿ ಕಾಲೇಜ್ ಇದ್ದರೆ ಅಲ್ಲಿರುವಂಥ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಅದರಲ್ಲಿರುವಂಥ ಮಾಹಿತಿಯ ಸಂಪೂರ್ಣ ವಿವರಗಳನ್ನು ಪಡೆದು ಆ ಮೂಲಕ ತಾವು ಇದನ್ನು ತಮ್ಮ ತೋಟದಲ್ಲಿ ತಮ್ಮ ಹೊಲದಲ್ಲಿ ಬಳಸಿಕೊಂಡರೆ ಒಂದು ಉತ್ತಮವಾದಂಥ ಪರಿಣಾಮವನ್ನು ಪಡೆಯಲಿಕ್ಕೆ ಶಕ್ಯವಿದೆ. ಹಾಗೂ ಈ ಭಾರತ ಸರ್ಕಾರದ ಒಂದು ಈ ಪ್ರಯತ್ನ ರೈತರಿಗೆ ಒಂದು ಉಪಯುಕ್ತವಾದಂಥ ಒಂದು ಫಲಿತಾಂಶವನ್ನು ಕೊಡೋದರಲ್ಲಿ ಸಂಶಯವಿಲ್ಲ. ಬೆಂಗಳೂರು ಜಿಲ್ಲೆ ನೆಲಮಂಗಲ ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ವರದರಾಜು ಅವರು 3/4 ಎಕರೆ ಜಮೀನಿನಲ್ಲಿ ಸೇವಂತಿಗೆ ಹೂವಿನ ಕೃಷಿಯನ್ನು ಕೈಗೊಂಡಿದ್ದಾರೆ. ರೋಗರಹಿತ ಸೇವಂತಿಗೆ ಕಡ್ಡಿಗಳಿಂದ ಸಸಿಗಳನ್ನು ತಯಾರಿಸಿ ಸೂಕ್ತ ಅಂತರ ಕೊಟ್ಟು ನಾಟಿ ಮಾಡಿದ್ದಾರೆ ವರದರಾಜು ಅವರು. ಅಗತ್ಯವಿರುವಷ್ಟು ಮಾತ್ರವೇ ಹನಿ ನೀರಾವರಿ ಮೂಲಕ ನೀರನ್ನು ಒದಗಿಸುತ್ತಿರುವ ಇವರು ಸೇವಂತಿಗೆ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಕೀಟ ರೋಗಗಳ ನಿಯಂತ್ರಣಕ್ಕೆ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ. ಈ ಜಮೀನಿನಲ್ಲಿ ನಾವು 3/4 ಎಕರೆ ಸೇವಂತಿಗೆ ಪಚ್ಚೆ ಅಂತ ಹೇಳಿ ಇದರ ಹೆಸರು. ಇದನ್ನ ಜನವರಿ ತಿಂಗಳಲ್ಲಿ ಭೂಮಿಯೆಲ್ಲ ಅದ ಮಾಡ್ಕೊಂಡು ಇಟ್ಕೊಂಡು ನಾಟಿ ಮಾಡ್ಕೊಂಡು ಸಸಿ ನಾವೇ ತಯಾರು ಮಾಡ್ಕೊಬೇಕು. 2 ತಿಂಗಳು ಇದರಲ್ಲಿ ಎರಡು ಬುಡ 3 ಬುಡ ನಾವು ಉಳಿಸ್ಕೊಂಡಿದ್ದು ರೋಗರಹಿತವಾದಂಥ ಗಿಡವನ್ನು ಉಳಿಸ್ಕೊಂಡು ಅದರಲ್ಲಿ ಆ ಬೇರಿನಿಂದ ನಾವು ಜನವರಿಯಲ್ಲಿ ಸಸಿ ತಯಾರಿ ಮಾಡ್ಕೊಬೇಕು. ಭೂಮಿಯಲ್ಲಿ ಕಿತ್ತರೆ ಬೇರು ಬರುತ್ತೆ, ಆ ಬೇರನ್ನು 2 ಇಂಚಿಗೊಂದು ಕಟ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ಮಣ್ಣು ಮತ್ತು ಕೆಬ್ಬೆ ಮಣ್ಣನ್ನು ಮಿಕ್ಸ್ ಮಾಡಿ ಪ್ಯಾಕೆಟ್ ಮಾಡಿ ಇಟ್ಕೊಂಡು ಅದರಲ್ಲಿ 2 ಇಂಚಿಗೆ ಒಂದು ಅಂಗ್ಲದಂತೆ ಕಟ್ ಮಾಡಿ ಅದನ್ನು ನಾಟಿ ಮಾಡಿಕೊಂಡು ಸಸಿ ತಯಾರಿ ಮಾಡಿ ಸಸಿನ 1 ತಿಂಗಳು 20 ದಿವಸ ಸಸಿ ಮಾಡಿಕೊಂಡು ಅದಾದ ನಂತರ ಭೂಮಿಯೆಲ್ಲ ಬೇಸಾಯ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಈ 30 ಕುಂಟೆಗೆ ನಾವು 10 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಹಾಕಿ 4 ಅಡಿಗೆ 1 ಸಾಲಂತೆ ಸಸಿಯಿಂದ ಸಸಿಗೆ 2 ಅಡಿ ಅಂತೆ ನಾಟಿ ಮಾಡಿ ಸುಮಾರು 3 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗುತ್ತೆ, ಕಟಾವು ಸ್ಟಾರ್ಟ್ ಆಗುತ್ತೆ. ಸರ್, ಇದು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ಗೌರಿ ಹಬ್ಬ ಇರ್ಬೋದು, ಮಾರ್ನಾಮಿ ಹಬ್ಬದವರೆಗೂ ಇರುತ್ತೆ ಸರ್. ಇದು
ಇದು ಕಟಿಂಗ್ ನಮ್ಮಲ್ಲಿ ಶಕ್ತಿ ಇದು ಡ್ರಿಪ್ಪಲ್ಲಿ ಈ ಡ್ರಿಪ್ಪಲ್ಲಿ ಇದು ಲಿಕ್ವಿಡ್ ಕೊಡ್ತಾ ಇದ್ದರೆ ಗೊಬ್ಬರನ ಕೊಡ್ತಾ ಇದ್ರೆ ಲಿಕ್ವಿಡ್ ಡ್ರಿಪ್ಪಲ್ಲಿ ಬಿಡ್ತಕ್ಕಂಥದ್ದನ್ನು ಇದು ಹೂವು ಕಲರ್ ಚೆನ್ನಾಗಿ ಬರುತ್ತೆ. ವೆಂಚೂರಿ ಮುಖಾಂತರ ರಾಸಾಯನಿಕ ರಸಗೊಬ್ಬರ ಕೊಡ್ತಾನೆ ಇರಬೇಕು. ಕೆಮಿಕಲ್ ಕೊಡ್ತಾ ಇದ್ದರೆ ಹೂವು ಚೆನ್ನಾಗಿ ಬರುತ್ತೆ, ಕಲರು ಚೆನ್ನಾಗಿರುತ್ತೆ, ಒಳ್ಳೆ ಇಳುವರಿ ಸರ್. ಇದಕ್ಕೆ ಖರ್ಚು ರೋಗ ಕಮ್ಮಿ. ಆ ಮಧ್ಯೆ ಇದರಲ್ಲಿ ಕಪ್ಪು ಚುಕ್ಕೆ ರೋಗ ಕಂದು ರೋಗ ಅಂತ ಬರುತ್ತೆ. ಅದಕ್ಕೆ ನಾವು ಇದಕ್ಕೆ ತಕ್ಕಂತೆ ಔಷಧಿಯನ್ನು ರಾಸಾಯನಿಕ ಕೀಟನಾಶಕವನ್ನು ಮತ್ತು ರೋಗನಾಶಕವನ್ನು ಸಿಂಪಡಣೆ ಮಾಡಿಕೊಂಡಿದ್ರೆ 3 ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ. 5 ದಿವಸಕ್ಕೆ ಒಂದು ಸರಿ ಕಟ್ಟಿಂಗ್ ಮಾಡಲೇಬೇಕು. ಕಟ್ಟಿಂಗ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನು ಮೊಗ್ಗಿರ್ತಕ್ಕಂಥದ್ದು ಹೂವು ದಪ್ಪನಾಗಿ ಬರೋದಿಲ್ಲ. ಒಂದು ಎರಡನೇದು ಹೂವೆಲ್ಲ ಕೆಂಪಗಾಗೋಗುತ್ತೆ, ಇದರಲ್ಲಿ ಅಳದು ಕಲ್ಲರೇ ಡಿಫ್ರೆನ್ಸ್ ಆಗೋಗುತ್ತೆ. ಹಾಗಾಗಿ ಇದು ಹೂವು ನಾವು ಇಲ್ಲಿವರೆಗೂ 150,000 ಖರ್ಚು ಮಾಡಿದ್ದೀವಿ ಸರ್. ಇದಕ್ಕೆ ಕೊಟ್ಟಿಗೆ ಗೊಬ್ಬರದಿಂದ ಹಿಡಿದು ಈ ಪ್ರತಿಯೊಂದು ಖರ್ಚು ಸೇರಿಸಿರೇ ಇದಕ್ಕೆ 50,000 ಇಲ್ಲಿವರೆಗೂ ಕೊನೆವರೆಗೂ ಆಗುತ್ತೆ. 2 ಲಕ್ಷ ರೂಪಾಯಿ ಬೆನಿಫಿಟ್ ಬರುತ್ತೆ ಸರ್. ಮೈಸೂರು ಜಿಲ್ಲೆಯಲ್ಲಿರುವ ಬನ್ನೂರಿನಲ್ಲಿ ಇತ್ತೀಚೆಗೆ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮತ್ತು ಸಾವಯವ ಕೃಷಿ ತರಬೇತಿ ಕಾರ್ಯಾಗಾರ ನಡೆಯಿತು. ಕೃಷಿ ಉಪಕಸುಬುಗಳ ಪ್ರಾತ್ಯಕ್ಷಿಕೆ ಮತ್ತು ಪ್ರದರ್ಶನ ಏರ್ಪಡಿಸಿದ್ದ ಈ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ ಕುರಿತ ಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು. ತಮಗೆಲ್ಲ ಗೊತ್ತಿದೆ, ಇಂದು ಸಾವಯವ ಕೃಷಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ವಿಶೇಷವಾದಂಥ ಆ ಒಂದು ಸರ್ಕಾರದ ವತಿಯಿಂದ ವಿಶೇಷವಾದ ಒತ್ತು ಸೌಕರ್ಯಗಳು ದೊರೀತಾ ಇದ್ದಾವೆ. ಜೊತೆಗೆ ಭಾಳ ಒಂದು ಸ್ಕೋಪ್ ಇದೆ. ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ನಾವು ಸಾಧನೆ ಮಾಡಿದ್ರೂ ಸಹ ಇಂದು ಏನಾಗಿದ್ದರೆ ಗುಣಮಟ್ಟದ ಒಂದು ಆಹಾರ ಉತ್ಪಾದನೆಗಳು ಹಾಬೆ ಆಗಿದೆ ಅನಿವಾರ್ಯವಾಗಿ. ಇದೇನಾಗಿದ್ದರೆ ಎಲ್ಲ ರೈತ ಬಾಂಧವರು ಎಲ್ಲ ಬೆಳೆಗಳನ್ನು ಅವರಲ್ಲಿ ಸ್ಥಳೀಯ ಅವಶ್ಯಕತೆಗೆ ಅನುಗುಣವಾಗಿ ಬೆಳೆಗಳನ್ನು ಬೆಳ್ಕೊಳ್ತಾ ಇದ್ದಾರೆ. ಆದರೆ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ, ಆದರೆ ಒಂದು ಗುಣಮಟ್ಟದ ಉತ್ಪಾದನೆ ಇದು ಬಹಳ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗ್ತಿರ್ತಕ್ಕಂಥ. ನಾವು ಸಾವಯವದಲ್ಲಿ ಹೆಚ್ಚಿಗೆ ಖರ್ಚು ಮಾಡಿದ್ದೇವೆ ಹೇಳಿ ಯಾರು 1 ರೂಪಾಯಿ ಹೆಚ್ಚಿಗೆ ಕೊಡುವುದಿಲ್ಲ ನಮಗೆ. ಯಾರಿಗೂ ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಟೊಮೆಟೊ ಯಾವುದಿದೆ ನೋಡಿದ್ರೆ ಅದನ್ನೇ ಆಯ್ಕೆ ಮಾಡ್ತಾರೆ. ದೊಡ್ಡ ಟೊಮೆಟೊ ಹೆಚ್ಚಿಗೆ ರಾಸಾಯನಿಕ ತಗೊಂಡಿದೆ ಹೇಳಿ ಯಾರು ಯೋಚನೆ ಮಾಡೋದಿಲ್ಲ. ರಾಸಾಯನಿಕದ ಗುಣಮಟ್ಟವನ್ನು ಪೂರ್ತಿಯಾಗಿ ಈ ಅಲ್ಪಾವಧಿ ಬೆಳೆಗಳಲ್ಲಿ ಹೂವು ಮತ್ತು ತರಕಾರಿಗಳಲ್ಲಿ ದಿಢೀರ್ನೆ ಕ್ರೋಢೀಕರಿಸಲಿಕ್ಕೆ ಆಗುವುದಿಲ್ಲ. ಅದರಲ್ಲೂ ರಾಸಾಯನಿಕದ ಬಳಕೆಯಾದ ಕ್ಷೇತ್ರದಲ್ಲಿ ಅದು ಒಂದು ವೇಳೆ ಆಲ್ರೆಡಿ ಅದರ ಸತ್ವಗಳನ್ನೆಲ್ಲ ಕಳ್ಕೊಂಡಾಗ ನಿಧಾನವಾಗಿ ಚೇತರಿಕೆ ಕೊಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ